excellence. That's what we strive for. Everyone called me a failure, and that's what we've achieved today. They said it was impossible. Always aim for the stars so that you can reach the moon. We set out to deploy effective supply chain in 10 of our European centers, and we have achieved 17. So ladies and gentlemen, let's celebrate. Excellence. Hello, good morning, Miss Trisha. Sit, it's okay. Hello, sir. Could you tell me what are the 5 basic steps of developing a successful supply chain? Yes, sir. Source, Trisha. Deliver, good, sir. Agile model, competency. It's expensive, sir. No. Pillars and foundations of... Sir, but I know pillars and foundations of... I know everything, sir. Sir, supply chain... I'm fine, sir. I know, sir, supply chain management. Trisha, are you okay? Hey, Miss Trisha. Yes, sir. ಎದ್ದೇಳಕ್ಕೆ ಎಂಥ ಒಳ್ಳೆ ಸಮಯ ಇದು. ಒಂಚೂರು ಬೇಗ ಎದ್ದಿದ್ರೆ ಬೇಗ ಆಗ್ತಾ ಇತ್ತು. ಒಂಚೂರು ಲೇಟ್ ಎದ್ದಿದ್ರೆ ಅಯ್ಯೋ ಲೇಟ್ ಆಗಿರೋದು ಏನ್ ವಿಚಿತ್ರಪ್ಪ. ನಾನು ಕಂಡ್ರೆ ಕೆಟ್ಟವನು ಅನ್ಸ್ಬಹುದು, ಆದ್ರೆ ನಾನು ಕೆಟ್ಟವನಲ್ಲ. ಈ ಜಗತ್ತೇ ಹಂಗೆ, ಎಲ್ರು ಕೆಟ್ಟವ್ರು ಅಂತ ಅನ್ಸ್ಬಹುದು, ಆದ್ರೆ ಎಲ್ರು ಕೆಟ್ಟವರಲ್ಲ. ಅದು ನಿಜಾನೇ. ನೀವ್ಯಾರು? ನಾನ್ ದೇವ್ರಂತೂ ಅಲ್ಲ, ಅಷ್ಟ್ ಮಾತ್ರ ಹೇಳ್ಬಲ್ಲೆ. ಓ, ನೀನೇನಾ ಈ ಮನೆಗೆ ಹೊಸದಾಗಿ ಒಕ್ಕರ್ಸ್ಕೊಂಡಿರೋ ಶಾನಿ? ಚೆನ್ನಾಗಿದೆ ಅಲ್ಲ? ಆ ತ್ರಿಶಾನ್ ಒಳಗ್ ಸೇರ್ಸದ ಮೇಲೆ ಅವನ್ ಇಂಥ ಮನೆ ಹಾಳು ಕೆಲಸ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ತೀರಾ, ಕೆಲವೊಬ್ರಿಗೆ ಬುದ್ಧಿನೇ ಬರಲ್ಲ. ಇವನ್ ಡಿಮ್ಯಾಂಡ್ ರಾಜು, ಇವನ್ ಸಾವೇ ಬರಲ್ಲ. ನೀನು, ನಿನ್ನ ಅವತಾರ ಎಲ್ಲ ಮುಚ್ಚಳ ಅಲ್ಲಿ ಅಲ್ಲ. ನಂಗೆ ಅರ್ಥ ಆಗುತ್ತೆ, ಕಷ್ಟ ಬಂದಾಗ ನಾವ್ ಎಲ್ರೂ ಕೈ ಚಾಚಲೇಬೇಕು. ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ. ಓ, ನಾನ್ ನಿಜ ಹೇಳ್ತೀನಂತ ಭಯ ಇರ್ಬೇಕು. ನಂಗೇನು ಹೇಳೋದ್ ಬೇಕಾಗಿಲ್ಲ, ನಾನೇನು ಕೇಳೋದು ಇಲ್ಲ. ಕೇಳೇನ್ ಪ್ರಯೋಜನ, ನಂಗೇನು ಫೇಸ್ ಮಾಡಕ್ಕೆ ಬರಲ್ಲ. ಅದು ನಿಜಾನೇ, ಆದ್ರೆ ನನ್ಗೆ ಇನ್ನೊಂದು ನಿಜ ಗೊತ್ತು. ನನ್ಗೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳದ್ನಲ್ಲ, ಎಲ್ಲರ ತರ ನೀನು ಒಬ್ಬ ಡೋಂಗಿ ಅಷ್ಟೇ. ಸ್ಕ್ಯಾಮ್. ಓ, ಸ್ಕೀಮಾ? ಸ್ಕ್ಯಾಮ್. ಸ್ಕೀಮ್? ಸ್ಕ್ಯಾಮ್. ಸ್ಕೀಮ್? ಸ್ಕ್ಯಾಮ್. ಸ್ಕೀಮ್ ಅಲ್ಲಿರೋ ಸ್ಕ್ಯಾಮಾ, ಸ್ಕ್ಯಾಮ್ ಅಲ್ಲಿರೋ ಸ್ಕೀಮಾ, ಯಾವ್ದಿರ್ಬಹುದು? ಅಲ್ಲ, ನಿಮ್ಗೀಗ ಅನ್ಸಿರ್ಬೇಕಲ್ಲ, ಯಾವಳು ಹೇಳು ಇಲ್ಲಿ ಬಂದು ಈ ತರ ಶಾಪ ಹಾಕ್ತಾ ಇದ್ದಾಳಂತ. ಆದ್ರೆ ನಿನ್ನ ಅನಿಸಿಕೆ ಬಗ್ಗೆ ಯಾರು ಕೇರ್ ಮಾಡಲ್ಲ. ಇನ್ನು ಇಲ್ಲೇ ಇದ್ರೆ ಕಿರ್ಚ್ಬಿಡ್ತೀನಿ. ಕಿರ್ಚ್ಬಿಡು.
ನಿನ್ನಲ್ಲಿರೋ ಭಯನ ಹೋಗ್ಸಕ್ಕೆ ಅದೊಂದೇ ದಾರಿ ಇದೆ. ಹಾ, ತುಂಬಾ ಭಯ ಇದೆ. ಇಂಟರ್ವ್ಯೂಗಳ ಭಯ, ಜನ ನೋಡಿದ್ರೆ ಭಯ, ಏನ್ ಮಾತಾಡ್ತಾರೋ, ಹೆಂಗ್ ನೋಡ್ತಾರೋ, ಇಲ್ಲ ಬಾಲ್ಯದ ಬಗ್ಗೆ ಭಯ. ಏನು ಬಾಲ್ಯನ? ಅದ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು? ನನ್ ಇಂಟರ್ವ್ಯೂಸ್ ಬಗ್ಗೆ ಏನ್ ಗೊತ್ತು? ನನ್ಗೇನ್ ಗೊತ್ತಂತ ಗೊತ್ತಿಲ್ಲ, ಆದ್ರೆ ಏನ್ ಗೊತ್ತಿಲ್ಲ ಅಂತ ನನ್ ಗೊತ್ತು. ಸುತ್ತಿ ಬಳಸಿ ಮಾತಾಡ್ಬೇಡಿ. ನೀವ್ ಯಾರು? ನಾನ್ ಮನೋಹರ್, ಹೇಳಿದ್ನಲ್ಲ ನಾನ್ ದೇವ್ರಲ್ಲ. ಆದ್ರೆ ನೀನ್ ನಂಬಿರೋ ದೇವ್ರು ಅವನೇ ಕಳ್ಸಿದಾನೆ. ಒಂದ್ ವಿಷಯ ಹೇಳಕ್ಕೆ, ನೀವಿಬ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್. ಆಗ ಅವನ್ ಪಾಪರು, ನೀನ್ ರಿಚ್. ಈಗ ನೀನ್ ಪಾಪರು, ಲೈಫ್ ಇಸ್ ಎ ಬಿಚ್ಚು. ಏನದು? ನಿನ್ ಜೀವನ ಬದಲಾಗೋ ತರ ಇದೆ. ವಾಟ್ ನಾನ್ಸೆನ್ಸ್! ನಂಗಿದ್ ಮೊದ್ಲೇ ಗೊತ್ತು. 3 ವರ್ಷ ಆಯ್ತು ಈ ಹಾಳದ್ ಬೆಂಗಳೂರಿಗೆ ಬಂದು, ಒಂದೇ ಒಂದ್ ಇಂಟರ್ವ್ಯೂ ಕ್ಲಿಯರ್ ಮಾಡಕ್ಕಾಗಿಲ್ಲ. ನಮ್ ಮೂರ್ಗೂ ವಾಪಸ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಹಾ, ನನ್ ಜೀವನ ಬದ್ಲಾಗೋಗಿದೆ, ನರ್ಕ ಆಗೋಗಿದೆ. ನನ್ ಗೊತ್ತು. ನೀನ್ ನಿನ್ ಜೀವನನ ಹೆಂಗ್ ನಡೆಸ್ತಾ ಇದೀಯಾ, ಏನೇನ್ ಆಗ್ತಾ ಇಲ್ಲ, ಎಷ್ಟು ಕಷ್ಟ ಪಡ್ತಾ ಇದೀಯಾ ಅಂತ ನಿನ್ ಕಣ್ಗಳೇ ಹೇಳ್ತಿದೆ. ಹಾಗಾದ್ರೆ ಹೆಂಗ್ ಬದ್ಲಾಗತ್ತೆ? ಇನ್ನ ಈ ಹುಡುಗಿರು ನಿನ್ನ ಗೋಡೆ ಮೇಲಿರೋ ಹಲ್ಲಿನ ನೋಡ್ದಂಗ್ ನೋಡ್ತಾರೆ, ಯಾವಾಗ ಬಿದ್ದು ತೊಲಗುತ್ತೆ ಅಂತ. ಎಷ್ಟ್ ದಿನ ಅಂತ ಅಂಟ್ಕೊಂಡಿರ್ತೀಯ? ಅಲ್ಲ, ಎಷ್ಟ್ ದಿನ ಆದ್ರೂ ಇರೋ, ಯಾರು ಕೇರ್ ಮಾಡಲ್ಲ. ಈಗ ಬಿಡ್ತೀಯ? ಏನ ಜಾಗ? ಅಲ್ಲ, ಎಲ್ಲಿಗೆ ಅಂತ? ಬಿಸಾಕು ಚಪ್ಲಿನ ಬಾ. ಎಲ್ಲಿ ಹೋದ್ರಿ? ಇಲ್ಲಿ 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 ಇರ್ಬೇಕು. ಏನ್ ಹೇಳಿ? ಅದು ಏನ್ ಹುಡುಕ್ತಾ ಇದ್ದೀರಾ? ತಗೋ ಇದನ್ನ, ಜೋಪಾನವಾಗಿ ಇಟ್ಕೋ, ಬಚ್ಚಿಟ್ಕೋ, ತುಂಬಾ ಭದ್ರವಾಗಿ ಬೇಡ, ಕಳ್ದೋಗತ್ತೆ. ಇದನ್ನ ಏನ್ ಮಾಡ್ಬೇಕಂತ ನಾನ್ ಹೇಳಲ್ಲ, ಇದೇ ತಿಳಿಸುತ್ತೆ. ಮನೆಗೆ ಹೋಗಿ ಒಂದು ಒಳ್ಳೆ ತಲೆ ಸ್ನಾನ ಮಾಡ್ಬೇಕು. ಆಚೆ ಬಾ, ಈ ಜಗತ್ತೇ ನಿನ್ ಮಾತನ್ನ ಕೇಳುತ್ತೆ. ಹುಡುಗಿ, ನಿನ್ ಜೀವನ ಬದಲಾಗುತ್ತೆ. ನನ್ನ ಹುಡ್ಕೊಂಡು ನೀನೇ ಬರ್ತೀಯ? ನಿಜವಾಗ್ಲು ನನ್ ಜೀವನ ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊಂದು ಶಾಕ್ ಆಗ್ತಿರ್ಲಿಲ್ಲ. ಜೀವನ ಅಂದ್ರೆ ಸುಲಭ ಅಲ್ಲ, ಹೊಡೆದಾಟನೆ, ಕೆಲವೊಮ್ಮೆ ರಕ್ತಪಾತನೇ ಆಗೋಗುತ್ತೆ. ಆದ್ರೆ ಈಜಲೇಬೇಕು ಅಂತ ಇರುವಾಗ ನೀರಾದ್ರೇನು, ರಕ್ತ ಆದ್ರೇನು, ಈಜ್ಬೇಕು ಅಷ್ಟೇ. ಕೆಲವೊಮ್ಮೆ ಕೆಲವೊಂದನ್ನ ಮಾಡ್ಲೇಬೇಕಾಗುತ್ತೆ. ನಾನ್ ಮಾಡಿದ್ದೀನಿ, ಅರ್ಬಿನು ಮಾಡಿದಾಳೆ, ಇಬ್ರು ಅಣ್ಣಂದಿರು, ದೊಡ್ಡನ ಮಕ್ಕಳು ಅವಳನ್ನೇ ಎತ್ತಬೇಕಂತ ಇದ್ದಾರೆ. ಇನ್ನ ಕೃಷ್ಣ ಅವನೇ ಸಾಯ್ಬೇಕಂತ ಇದ್ದಾನೆ. ಆ ತ್ರಿಷಾ ಅವಳಲ್ಲಿರೋ ಅದನ್ನ ಇದನ್ನ ಸಾಯಿಸಿರ್ತಾಳೆ. ಅರ್ಜುನ್ ಆಗ್ಲೇ ಸತ್ತಿದ್ದಾನೆ, ಅವನ ಅಮ್ಮನ ಹಾಗೆ. ಆದ್ರೆ ಅಮ್ಮಂದಿರು ಸಾಯಲ್ಲ, ಅವ್ರು ವಾಪಸ್ ಬರ್ತಾನೆ ಇರ್ತಾರೆ, ಕೆಲ್ಸದವ್ರ ತರ. ಆದ್ರೆ ನಾನು ಬೇರೆ ಕೆಲ್ಸದವ್ರ ತರ ಅಲ್ಲ.
ಅಪ್ಪ ಅಮ್ಮ ಮನೆಗೆ ಹೋದ್ರೆ ನನ್ನ ಗಂಟ ಹಾಕ್ಬಿಡ್ತಾರೆ ಅದು ಮುದ್ಕನ್ ಜೊತೆ. ಅದ್ರ ಬದ್ಲು ಇಲ್ಲೇ ಚೆನ್ನಾಗಿದ್ದೀನಿ ನಿಮ್ಮನ್ನೆಲ್ಲ ನೋಡ್ಕೊಂಡು. ನಾನು ನಿಮ್ಮ ಅಣ್ಣಿಂದ್ರು ಎಲ್ಲ ಕಾಯ್ತಾ ಇರ್ತೀವಿ, ಹೋಗಿ ನೋಡ್ಕೊಂಡು ಬಾರಮ್ಮ, ಚಿಂತೆ ಮಾಡ್ತೀವಿ. ಅವ್ರ ನನ್ನ ಅಣ್ಣಂದ್ರಲ್ಲ ಚಾಚಾ, ಅವ್ರಿಗಷ್ಟೊಂದಿದ್ರೆ ಕ್ಲಿನಿಕ್ಗೆ ಬರಕ್ ಹೇಳಿ. ಪದೇ ಪದೇ ನಾವು ನಾವು ಅಂತೆಲ್ಲ ಹೇಳ್ಬಿಡಿ, ಅವರೇ ಬೇರೆ ನಾನೇ ಬೇರೆ. ಅಬ್ಬು ಸಿಕ್ಕಿದ್ರೆ ಸಲಾಮ್ ಹೇಳಿ. ನಿನ್ ಲೈಫೇ ಚೇಂಜ್ ಆಗೋಗುತ್ತೆ. ಜೋಪಾನವಾಗಿ ಇಟ್ಕೋ. ಯಾವ ಲವಂಗ ಕಟ್ಟಿಟ್ಟಿದ್ನಲ್ಲ ನೋಡ್ದ್ಯಾ? ಇಲ್ಲ ನಾನ್ ನೋಡ್ಲಿಲ್ಲ. ಏ ಒಂದ್ ನಿಮಿಷ ಒಂದ್ ನಿಮಿಷ, ಶಕುಂತಲಾ ಅವ್ರು ಬಂದಿದ್ರು, ಅವ್ರೇನಾದ್ರು ತಗೊಂಡಿದಾರ ನೋಡು. ಎಲ್ಲಿ ಶಕುಂತಲಾ ಕೈಯಲ್ಲಿ? ಅವರು ಬಕೆಟ್ ಅಲ್ಲಿ ಬಟ್ಟೆ ಹಾಕೊಂಡು ಎಲ್ಲೋ ಎತ್ಕೊಂಡು ಹೋಗ್ತಾ ಇದ್ರು. ನೋಡು ಈ ಬಟ್ಟೆಗಳು ನೋಡು, ಆ ಬ್ರಾ ನೋಡು, ಆ ಕಾಚಾ ನೋಡು, ಹೆಂಗ್ ಹರಿದೋಗಿವೆ ಅಂತ. ನಮ್ ಡಿಮ್ಯಾಂಡ್ ರಾಜು ಮುಖ ಇದ್ದಂಗಿಲ್ವಾ? ನಮ್ ಡಿಮ್ಯಾಂಡ್ ರಾಜು ಯಾರು ಗೊತ್ತಾ? ಈ ಏರಿಯಾ ಎಂಎಲ್ಎ ಶಕುಂತಲಾ. ಪ್ಲೀಸ್ ನಿಮ್ ಹತ್ರ ಇದೆಯಾ ಹೇಳಿ, ನನ್ ತಾಯ್ತಾ. ನೋಡು ಈಗ ಇಲ್ಲಿಂದ ಹೋಗ್ತೀಯಾ ಇಲ್ಲ ನಾಳೆ ಒದ್ದೆ ಕಾಚ ಹಾಕೊಳ್ತೀಯಾ? ಶಕುಂತಲಾ ಆಯ್ತಿದ್ಲ, ಅವಾಗ ನಾ ಪೇಪರ್ ಅಲ್ಲಿ ಸುತ್ತಿಟ್ಟಿದ್ದೆ ನನ್ ಜೀವನನೇ ಬದಲಾಗುತ್ತೆ ಅಂತ ಹೇಳಿದ್ರು, ನೀವ್ ನೋಡಿದ್ರ? ನಿಮ್ಗಳಿಗೆ ಜೀವನ ಅಂದ್ರೆ ಈ ಚಕ್ಕೆ ಲವಂಗ ಹಾಕಿರೋ ಬಿರಿಯಾನಿ ಆಗಿಬಿಟ್ಟಿದೆ. ಮುಂದೆ ಯಲಕಿದ್ಯಾ ಅಂತ ಕೇಳ್ತೀಯಾ, ಆಮೇಲೆ ಪಾಯಸ ಮಾಡೋದ್ ಹೇಳ್ಕೊಡ್ತೀಯಾ? ಶಕುಂತಲಾ ಹೋಗ್ತೀಯೋ ಇಲ್ವೋ ನಿನ್ಗಂತೂ ಮಾಡೋ ಕೆಲಸ ಇಲ್ಲ, ನನ್ ನೋಡ್ತಾ ಇದೆಯಲ್ಲ. ಶಕುಂತಲಾ ಪ್ಲೀಸ್ ಶಕುಂತಲಾ, ನಿಮ್ ಹತ್ರ ಇದೆಯಾ ಹೇಳಿ, ನಿಮ್ ನೋಡಿದ್ರ ಹೇಳಿ. ನಿನ್ ಲವಂಗ ಗೀವಂಗ ಎಲ್ಲೋ ಕಸದಲ್ಲಿ ಬಿಸಾಕಿರ್ತೀನಿ, ನಿಮ್ ಮನೆಯಿಂದ ಬರೋ ಕಸ ಅಷ್ಟ ಇಷ್ಟ? ಏನು ಬಿಸಾಕ್ಬಿಟ್ರ ನಾನು ಈ ಗಿಡ ಮರ ಎಷ್ಟು ನಿಜಾನೋ ಅಷ್ಟೇ ನಿಜ. ನಂಗೆ ಯಾಕೆ ಯಾವಾಗ್ಲೂ ಹಿಂಗೆ ಆಗುತ್ತೆ, ನನ್ನ ತಪ್ಪೇನಿದೆ?
ಮಾಡು ಅಂತ ಆಗಿದ್ದು ಒಂದೇ ಐದೇ ಕಡ್ಡಿ ಲವಂಗ, ಇವಾಗ ಅದು ಹೋಯ್ತು. ಇವಾಗ ನನ್ ಕೆಲ್ಸ ಹೆಂಗ್ ಸಿಗುತ್ತೆ? ನನ್ ಕಾಲ್ ಮೇಲೆ ಹೆಂಗ್ ನಿಂತ್ಕೋತೀನಿ? ನನ್ ಶಬರಿ ಗೀತ ಏನ್ ಹೇಳ್ತೀನಿ? ನನ್ ಕನ್ಸುಗಳು ಕೆಟ್ಟ ಕನ್ಸುಗಳು. ಯಾಕೆ ಬಂದೆ ಇಲ್ಲಿ? ನೀವೇ ಕರ್ಕೊಂಡು ಬಂದಿದ್ದು. ಏ, ಬೆಂಗಳೂರಿಗೆ ಯಾಕೆ ಬಂದೆ? ಯಾಕಂದ್ರೆ ನಾನೊಬ್ಳು ಪೆದ್ದಿ, ನಮ್ಮ ಊರ್ಗಿಂತ ಇಲ್ಲಿ ಚೆನ್ನಾಗಿರ್ಬೋದು ಅಂತ ಬಂದೆ. ಅದಕ್ಕೆಲ್ಲ ಬಿಟ್ಟು ಬಂದಿಯಾ? ಎಲ್ಲ ಬಿಟ್ಬಿಟ್ಟು ಬಂದೆ. ಇಲ್ಲೊಂದು ಕೆಲಸ ತಗೋಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಬಂದೆ. ಅಪ್ಪ ಅಮ್ಮ ಬೇಡ ಅಂದ್ರೂ ಬಂದೆ. ನಾನು ನನ್ನ ಫ್ರೆಂಡ್ಸ್ ಶಬರಿ ಮತ್ತೆ ಗೀತಾ ಎಷ್ಟೆಲ್ಲ ಕನ್ಸು ಇಟ್ಕೊಂಡು ಇಲ್ಲಿಗೆ ಬಂದ್ವಿ ಗೊತ್ತಾ? ಆದ್ರೆ ಇಲ್ಲೇನು, ನಾನೆಂತ ಒಳ್ಳೆ ಸ್ಟೂಡೆಂಟ್ ಗೊತ್ತಾ ಶಕುಂತಲಕ್ಕ ಕಾಲೇಜಲ್ಲಿ? ಅದರಲ್ಲೂ ಇಂಟರ್ವ್ಯೂಗೆ ಹೋದ್ರೆ ನಂಗೆ ಏನು ಬರಲ್ಲ. ನಂಗೆ ಗೊತ್ತು, ನಂಗೆ ಎಲ್ಲ ಗೊತ್ತು. ಆದ್ರೆ ಈ ಮಾತಾಡಕ್ಕೆ ಏನು ನಾನು ಇಂಟರ್ವ್ಯೂಗೆ ಎಷ್ಟು ಚೆನ್ನಾಗಿ ತಯಾರಿ ಮಾಡ್ಕೋತೀನಿ ಗೊತ್ತಾ? ದೇವ್ರ ಪೂಜೆ ಮಾಡ್ತೀನಿ, ಜ್ಯೋತಿಷ ಕೇಳ್ತೀನಿ, ಶ್ಲೋಕ ಹೇಳ್ಕೊತೀನಿ, ಎಲ್ಲ ಮಾಡ್ತೀನಿ. ಇಂಟರ್ವ್ಯೂಗೆ ಹೋಗಿದ ತಕ್ಷಣ ಅವ್ರು ನೋಡಿ ಎಲ್ಲ ನಡುಗಕ್ಕೆ ಶುರು ಆಗುತ್ತೆ. ಇದೆಲ್ಲ ನಂಗೆ ಯಾಕಾಗುತ್ತೆ ಶಕುಂತಲಕ್ಕ? ಏ ಮುಚ್ಚ ಬಾಯಿ! ಈ ಕಣ್ಣಲ್ಲಿ ಮೂಗಲ್ಲಿ ನೀರ್ ಸುರಿಸ್ಕೊಂಡು ನಂಗೆ ಯಾಕೆ ಯಾವಾಗ್ಲೂ ಹೀಗೆ ಅಂತ ಅಳೋರ್ ಕತೆ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ನೀನ ಅಲ್ಲ, ನಿನ್ ಜೀವನ ಹಾಳ್ ಮಾಡ್ಕೊಂಡಿದ್ದು ನೀನೆ. ಅದಕ್ಕೆ ಬೇರೆಯವ್ರನ್ನ ಯಾಕೆ ಬೈಬೇಕು? ಅವನ್ ನೋಡ, ಕೆಲ್ಸ ಇದೆ ಅವನ್ಗೆ. ಅವಳ್ ನೋಡು, ಅವಳಿಗೂ ಕೆಲ್ಸ ಇದೆ, ಬಿಸಿ ಇದ್ದಾಳೆ. ನಾವೆಲ್ಲರೂ ಬಿಸಿ ಇದ್ದೀವಿ. ನಿನಗೀಗ ಆಗ್ತಿರೋ ಬೇಜಾರು ಬಗ್ಗೆ ಚಿಂತೆ ಮಾಡಕ್ಕೆ ಟೈಮ್ ಇಲ್ಲ ನಮ್ಮ ಹತ್ರ. ಮ್ಯಾಚ್ ನೋಡ್ಬೇಕು. ಅಲ್ಲ ನೋಡು, ಸಿಕ್ಸ್ ಹೊಡ್ದ ನಿಂಗೇನ್ ಬರುತ್ತೆ? ಗಾರೆ ಕೆಲಸ ಬರುತ್ತಾ? ಪೇಂಟ್ ಹೊಡಿಯೋಕ್ ಬರುತ್ತಾ? ಈ ಟೇಬಲ್ ಚೇರ್ ಮಾಡ್ತಾರಲ್ಲ, ಆ ಕೆಲಸ ಬರುತ್ತಾ? ಏನು ಬರಲ್ಲ. ಏನು ಬರಲ್ಲ ಅಂದ್ರೆ ಯಾರು ಬರಲ್ಲ? ನಿನ್ ಕೆಲ್ಸ ಕೂಡ ಕೂತ್ಕೊಂಡಿಲ್ಲ ನಾವಿಲ್ಲಿ. ಕೆಲ್ಸ ನೀನೇ ಹೋಗ್ಬೇಕು, ಪಡ್ಕೋಬೇಕು. ನೀನ್ ಟ್ರೈ ಮಾಡ್ತಿರೋದ್ ಬಗ್ಗೆ ಯಾವನ್ಗೇನು? ಯಾರು ನಮ್ ಬಗ್ಗೆ ಕೇರ್ ಮಾಡಲ್ಲ, ಯೋಚನೆ ಮಾಡಲ್ಲ ಅಂತ ನಮಗ್ ಅರ್ಥ ಆಗುತ್ತಲ್ಲ, ಆಗ ನಾವು ಕರೆಕ್ಟ್ ಆಗಿ ಯೋಚನೆ ಮಾಡ್ತೀವಿ. ಇಲ್ಲಿಂದ ಅಲ್ಲ, ಇಲ್ಲಿಂದ. ನೀನ್ ಊರ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ? ನನಗೆ ಹೇಳ್ಬೇಡ, ನಿನ್ ಗೊತ್ತಿದ್ರೆ ಸಾಕು, ಬದ್ಕೋತ್ ಕಲಿ, ಗೆಟ್ ಸೆಟ್ ಬೊಮ್ ಆಗ್ಬೇಕ್ ನೀನು. ಇಲ್ಲ ಸಾಯಿ, ಸತ್ತೋಗು. ಯಾವ್ದಾನ ಬಿಲ್ಡಿಂಗ್ ಹುಡ್ಕೊಂಡು ಅಕ್ಕ ನೀವು ನನ್ನ ಪಾಲಿಗೆ. ಈ ಸೆಂಟಿಮೆಂಟ್ ದೋಸೆ ಎಲ್ಲ ಉಯ್ಬೇಡ ನನ್ನ ತಲೆ ಮೇಲೆ. ಉದ್ಧಾರ ಆಗೋ ದಾರಿ ಹಿಡಿ. ಅರ್ಥ ಆಯ್ತಾ? ಮುಗಿತಲ್ಲ, ಬಿಲ್ ಪೇ ಮಾಡೋ, ನೆಟ್ಟಿಗೆ ಮನೆಗೆ ಹೋಗು. ಕುಮಾರ್ ಆ ಪ್ಲೇಟ್ ತಗೊಂಡ್ಬೇಕಾ?